ದೇವೇಗೌಡರು ಕುಮಾರಸ್ವಾಮಿ ಮಂಡ್ಯದಲ್ಲಿ ನಿಂತ್ಕೊಳ್ಳೋದು. ಪ್ರತಿ ಒಂದು ಕ್ಷೇತ್ರದಲ್ಲೂ ಒಂದು 25-30 ಸಾವಿರ ಓಟು ಎಕ್ಸೆಸ್ ಬರ್ತವೆ. 94 ಮಾರುತ್ತಿರೋ ಪವರ್ ಬಿಟ್ರೆ ಅವ್ರಿಗೆಲ್ಲ ಕಾಲಿಲ್ಲ. ಅಲ್ಪಸಂಖ್ಯಾತರ ಪ್ರಾಬಲ್ಯ ಆಗುತ್ತಾ ಸರ್? ಏನು ಮಾಡ್ದೆ ನೀವು ಥ್ರೋಡ್ ಮಾಡೋರೆ, ಏನೋ ಒಂದು ಸೀಟ್ ಗೆಲ್ಸ್ಕೊಟ್ಬಿಟ್ರೆ ನೋಡಮ್ಮ ಮಂಡ್ಯ ಏನ್ ಮಾಡ್ತಾರೆ ಅಂತ. ಬಿಜೆಪಿಗೆ ಕಾಸಿಲ್ಲದೆ ಕೆಲಸ ಮಾಡೋ ಕಾರ್ಯಕರ್ತರಿದ್ದೀರಿ. ಇಂದು ಜಾಗೃತನಾಗಿದ್ದಾನೆ ವೋಟರ್ಸ್. ಕಾಂಗ್ರೆಸ್, ಬಿಜೆಪಿ, ರೈತ ಸಂಘ ಎಲ್ಲ ಸೇರಿಸ್ತಾನೆ. ಸುಮಲತಾ ಗೆಲ್ಸಿದ್ದು ಸುಮಲತಾ ಮೇಡಮ್ ಬಂದ್ಮೇಲೆ ಸೇರಿ ಆಗ್ತಾನೆ. यूट्यूब नल्ली सब्सक्राइब आगे, फेसबुक नल्ली फॉलो माड़ी, वेबसाइट लॉगिन आगे कंप्लीट न्यूज़ ओदी. यस, नरेंद्र मोदी कार्यक्रम मद्दूरल्ली लक्षांतर कार्यकर्तरु कार्यकर्तरु नोडबहुदिल्ल होग्ता इद्दारे सागि ऊटक्के मत्ते बस हत्कोंडु होगक्के. ನನ್ನ ಜೊತೆ ಯಂಗ್ಸ್ಟರ್ ಇದ್ದಾರೆ. ನಮಸ್ಕಾರ ಬ್ರದರ್. ಸರ್ ನಮಸ್ಕಾರ. ಹೆಸರು? ಚಿರಂತನ್ ಗೌಡ ಅಂತ. ಏನ್ ಸಮಾಚಾರ ಎಲ್ಲ ಹೇಳ್ಬೇಕು? ಇದು ಇವತ್ತು ಓಕೆ ಚಿರಂತನ್ ಗೌಡ ಅಂತ ಫೈನಲ್ ಇಯರ್ ಬಿಕಾಮ್ ಓತರದು. ಓಟಿದ್ಯಾ? ಐದೇ ಸರ್, ಫಸ್ಟ್ ಟೈಮ್ ವೋಟ್ ಮಾಡ್ತಾರದು. ಯಾರು ಗೋಟು ಮೋದಿಗೆ ವೋಟ್ ಮಾಡಂದ್ರೆ ಮೋದಿನೇ ಒಂದು. ಮೋದಿ ಅಲ್ಲಿ ನಿಂತ್ಕೊಳ್ಳೋದಿಲ್ಲ, ನಿಮ್ಮ ಪಾರ್ಟಿ ಹೊರ್ತಾನೆ ಮೋದಿ ಹಿಂಗೆ. ಸರ್, ಈಗ ದೇವೇಗೌಡರು ಕುಮಾರಸ್ವಾಮಿನೂ ಮಂಡ್ಯದಲ್ಲಿ ನಿಂತ್ಕೊಳ್ಳಲ್ಲ. ಅವ್ರು ನೋಡ್ಬಿಟ್ಟು ಹಂಗೆ ವೋಟ್ ಹಾಕ್ತಾರೆ, ನಾವು ಹಂಗೆ ಮೋದಿ ನೋಡ್ಬಿಟ್ಟೆ ವೋಟ್ ಆಗೋದು ಫಸ್ಟ್ ಟೈಮ್. ಕ್ಯಾಂಡಿಡೇಟ್ ಯಾರು ಸರ್? ಕ್ಯಾಂಡಿಡೇಟ್ ಯಾರಾದರೂ ಆಗಲಿ, ನಮ್ಮ ಪಕ್ಕ ಬಿಜೆಪಿಗೆ ವೋಟ್ ಆಗೋದು ಫಸ್ಟ್, ಮೋದಿಗೆ ವೋಟ್ ಹಾಕೋದು. ಯಾಕೆ ಮಂಡ್ಯದವ್ರು ಎಲ್ಲರಿಗೂ ಚಾನ್ಸ್ ಕೊಟ್ಟವ್ರೆ, ಫಸ್ಟ್ ಟೈಮ್ ಬಿಜೆಪಿಗೆ ಚಾನ್ಸ್ ಕೊಡ್ಲಿ, ನೋಡ್ಲಿ ಏನಾಯ್ತದೆ ಅಂತ. ಮೋದಿ ಹಂಗಾರೆ ಅವಕಾಶ ಸರ್? ಏನು ಮಾಡದೆ ನೀವು ಥ್ರೋಡ್ ಮಾಡೋರೆ, ಏನೋ ಒಂದು ಸೀಟ್ ಗೆಲ್ಸ್ಕೊಟ್ಬಿಟ್ರೆ ನೋಡಮ್ಮ ಮಂಡ್ಯ ಏನ್ ಮಾಡ್ತಾರೆ ಅಂತ. ಎರಡನೇ ಶಿಕಾರಿಪುರ ಯಾಕೆ ಆಗ್ಬಾರ್ದು ಮಂಡ್ಯ? ಆಗ್ಲಿ ಬಿಡಿ. ಫಾಲೋ ಅಪ್ ಮಾಡ್ತಾ ಇರ್ತೀವಿ ಇವ್ರು ಟಿವಿನ. ಈ ಸರಿ ಚುನಾವಣೆ ಕತೆ ಹೆಂಗೆ, ಯಾವ ಕ್ಷೇತ್ರ ಬರುತ್ತೆ? ಶ್ರೀರಂಗಪಟ್ಟಣ ಬರುತ್ತೆ. ಏನ್ ಕತೆ ಮಾಡಿರಿ ಸರಿ? ಈ ಮೋದಿ ಅವ್ರು ಬಂದಿದ್ದಾರೆ, ಜೊತೆಗೆ ಸುಮಲತಾ ಅವರು ಬಿಜೆಪಿಗೆ ಬೆಂಬಲ ವ್ಯಕ್ತಪಡಿಸವ್ರೆ. ಕರ್ನಾಟಕ ಸರ್ಕಾರನು ಬೊಮ್ಮಾಯಿ ಅವರು ಮಂಡ್ಯಕ್ಕೆ ಹೆಚ್ಚಿನ ಅನುದಾನಗಳು ಎಲ್ಲ ಕೊಡ್ತಾ ಇದ್ದಾರೆ. ಅದರಿಂದ ಈ ಸಲ ಬಿಜೆಪಿ ಮೋದಿ ಬರಲಾಗಿ ಸುಮಲತಾ ಬರಲಾಗಿ. ಅಲ್ಲ, ಬಟ್ ಏನು ಅಂತಂದ್ರೆ ಸುಮಲತಾ ಅವ್ರು ಬಂದ್ರು ಓಕೆ, ಬಟ್ ಆ ವೋಟರ್ಸು ಕಾಂಗ್ರೆಸ್, ಬಿಜೆಪಿ, ರೈತ ಸಂಘ ಎಲ್ಲ ಸೇರಿಸ್ತಾನೆ ಸುಮಲತಾ ಗೆಲ್ಸಿದ್ದು, ಅದೇಂಗೆ ಓಟ್ ಕನ್ವರ್ಟ್ ಆಗ್ಬಿಡುತ್ತೆ ಅಂತ. ಬಂದೇ ಬರ್ತಾರೆ ಸುಮಲತಾ ಮೇಡಮ್ ಬಂದ್ಮೇಲೆ ಅಲ್ಲಿರುವಂತ ಒಂದು ಸೀಟ್ ಗೆಲ್ಸಿರಿ. ಈಗ ನೀವು ಮಂಡ್ಯದಲ್ಲಿ ನಾಲ್ಕು ಸೀಟ್ ಹೊಡೆದ ಹೊಡಿತೀವಿ ನಾವು. ಯಾವ್ಯಾವ ಸೀಟ್? ನಾಲ್ಕು. ಮಳವಳ್ಳಿ ವಿಧಾನಸಭಾ ಕ್ಷೇತ್ರ, ಮುನಿರಾಜಣ್ಣ, ಶ್ರೀರಂಗಪಟ್ಟಣ ಸಚ್ಚಿದಾನಂದ, ಮದ್ದೂರು ಸ್ವಾಮಿಗೌಡರು, ಅಲ್ಲಿಂದ ಬಿಟ್ರೆ ಫೈಟರ್ ರವಿ ಕೂಡ ನಾಗಮಂಗಲ ಅಲ್ಲೂ ಗೆಲ್ತಾರೆ. ಈ ಸರ್ ಫೈಟರ್ ರವಿ ಚಾನ್ಸಸ್ ಇದೆ. ಅಲ್ಲೇನ ಬರ ಶಿವರಾಮೇಗೌಡ, ಸುರೇಶ್ ಗೌಡ ಮತ್ತು ಚಿಲ್ರಾಯ್ ಸ್ವಾಮಿಗೆ ಮೂರು ಚಿತ್ಕತ್ತಾರೆ. ಆಶ್ಚರ್ಯ ಬಡಿ ಮಗಂದು ಒಂದ್ ಗೆದ್ದಿರೋ ಕೇರ್ಪೇಟೆ ಹೆಸರೇ ಹೇಳ್ತಾರೆ ನೀವು. ಯಾಕೆ ಇವ್ರು ನಾರಾಯಣ ಗೌಡರು ಬಂದಲಾಗದೆ ನಾರಾಯಣ ಗೌಡರು ಏನಾರ ಹೋದ್ರೆ ನಾರಾಯಣ ಗೌಡರಿಗೂ ಬುದ್ಧಿ ಕಳಿಸ್ತಾರೆ. ಬುದ್ಧಿ ಏನಾರ ಏನಪ್ಪ ಅಂದ್ರೆ ಬಿಜೆಪಿ ಬಿಟ್ಟು ಹೋದ್ರೆ, ಬಿಜೆಪಿ ಬಿಟ್ಟು ಹೋದ್ರೆ ಅವ್ರಿಗೂ ಬುದ್ಧಿ ಕಳಿಸ್ತಾರೆ. ಎಲ್ಲ ಟೋಟಲ್ ಅಂತ ಏನಿಲ್ಲ ಅಣ್ಣ. ನಮ್ಗೆ ಸಚ್ಚಿದಾನಂದ ಅವರು ಸುಮಲತಾ ಮೇಡಮ್ ಬಂದ್ಮೇಲೆ ಧೈರ್ಯ ಆಗಿದೆ. ದರ್ಶನ್ ಅವರು ಬರ್ತಾರೆ ಪ್ರಚಾರಕ್ಕೆ. 2.5 ಲಕ್ಷ ಓಟು ಹೆಚ್ಚಾಗಿದೆ ಮಂಡ್ಯ ಡಿಸ್ಟಿಕ್ ಅಲ್ಲಿ. ಪ್ರತಿ ಒಂದು ಕ್ಷೇತ್ರದಲ್ಲಿ ಒಂದು 25-30 ಸಾವಿರ ಓಟು ಎಕ್ಸೆಸ್ ಬರ್ತವೆ ಈ ಸರ್ ಬಿಜೆಪಿಗೆ. ಮೋದಿಜಿ ಅವರು 42 ವರ್ಷ ಆಗಿತ್ತು ಪ್ರೈಮ್ ಮಿನಿಸ್ಟರ್ ಬಂದು ಮಂಡ್ಯ ಡಿಸ್ಟಿಕ್ಗೆ. ಇವತ್ತು ಮಂಡ್ಯ ಡಿಸ್ಟಿಕ್ಗೆ ಪ್ರೈಮ್ ಮಿನಿಸ್ಟರ್ ಮೋದಿಜಿ ಬಂದ್ರಿಂದ ಅನುದಾನ ಬೇಜಾನ್ ಬಿಡುಗಡೆ ಆಗಿದೆ. ಅದರಿಂದ ಈ ಸರಿ ನಾವು 4-5 ಸೀಟು ಮಂಡ್ಯ ಡಿಸ್ಟಿಕ್ಕಲ್ಲಿ ಈ ಸರಿ ನಾವು ಖಾತೆ ತೆರೆದೇ ತೆರಿತೇವೆ. ಈ ದೇಶದಲ್ಲೂ ಕೂಡ ನಾವು ರಾಜ್ಯದಲ್ಲಿ 125 ಚಿಲ್ಲರೆ ನಾವು ಹೊಡೆದೇ ಹೊಡಿತೀವಿ. ಬಿಜೆಪಿ ಗೌರವ ಬಂದೇ ಬರ್ತದೆ. ಸರ್, ನಮ್ಮ ಮೈಸೂರು ಎನ್ ಆರ್ಮಲ್ಲ ನಮ್ಮ ನರಸಿಂಹ ಕ್ಷೇತ್ರ, ಅಲ್ಲಿ ಸುಮಾರು ವರ್ಷದಿಂದ 94 ಮಾರುತ್ತಿರೋ ಪವರ್ ಬಿಟ್ರೆ ಅಮೇಲೆ ಗೆಲ್ಲ ಕಾಲಿಲ್ಲ. ಅಲ್ಪಸಂಖ್ಯಾತರ ಪ್ರಾಬಲ್ಯ ಆಗತ್ತಾ ಸರ್? ಈಗ ಎಲ್ಲ ನಮ್ಮ ಹಿಂದೂ ಬಾಂಧವರು ಆಮೇಲೆ ಮೋದಿ ಅವರ ಅಭಿಮಾನಿಗಳು ಪ್ರತಿಯೊಬ್ಬ ಜನಗಳನ್ನು ಮೋದಿ ಅವರಿಗೆ ವೋಟ್ ಹಾಕಕ್ಕೆ ಹೇಳಿದ್ದಾರೆ. ಎನ್ ಆರ್ ಮೊಲ್ಲಾದಲ್ಲಿ ಈಗ ಹೊಸ ಖಾತೆ ಸ್ಟಾರ್ಟ್ ಮಾಡ್ತದೆ ನಮ್ಮ ಬಿಜೆಪಿ ಅಲ್ಲಿ ಅರಳ್ತದೆ. ನಾವು 130-135 ದಿನ ಬಂದೇ ಬರ್ತೀವಿ ಕರ್ನಾಟಕದಲ್ಲಿ. ಇಂದು ಜಾಗೃತನಾಗಿದ್ದಾನೆ ಮೊದ್ಲುಗಿಂತ. ಯಾರು ಮೊದ್ಲು ಹೇಳ್ತಿದ್ರು 20 ವರ್ಷದಿಂದ ಯಾರು ಮಾಡ್ತಾರೆ ಯಾರು ಮಾಡ್ದೆ ಅಂತ? ಇವಾಗ ಮೋದಿ ಅವರು ಅವರೇ ಫೌಂಡೇಶನ್ ಹಾಕಿ ಅವರೇ ಉದ್ಘಾಟನೆ ಮಾಡಿದ್ರೆ ಅಂದ್ರೆ ಎಷ್ಟು ನೋಡ್ಬೇಕು. ಒಬ್ಳು ಮುದುಕಿ ಬಂದಿದ್ದಾಳೆ 100 ವರ್ಷದಳು, ಯುವಕರುಗಳು ಇನ್ನೂ ಎಲ್ಲೋ ಇದಾರೆ, ಅಲ್ಲೆಲ್ಲೋ ಇದಾರೆ, ಅಲ್ಲೆಲ್ಲಿ ಬೇಡ. 30 ವರ್ಷದಿಂದ ಎಲ್ಲಿದ್ರೆ ಅಲ್ಲೇ ಇರ್ಲಿ, ಆದ್ರೆ ಹೊಸ ಇತಿಹಾಸ ಸೃಷ್ಟಿಸಬೇಕು. ನಾವು ಎಲ್ಲರೂ ಮೋದಿಗೆ 10% ಜನ ಓಟು ಕೊಟ್ರೆ ಸಾಕು, ಟರ್ನ್ ಆದ್ರೆ ಸಾಕು, ಒಂದ್ಸಲಿ ಬರ್ಲಿ, ಅವಾಗ ಗೊತ್ತಾಯ್ತಾರೆ ಏನ್ ಪವರ್ ಅಂತ. ಅವಾಗ ಗೊತ್ತಾ, ಬಹಳ ಸಹಜ. ಬಿಜೆಪಿಗೆ ಕಾಸಿಲ್ದೆ ಕೆಲಸ ಮಾಡೋ ಕಾರ್ಯಕರ್ತರಿದ್ರಿ, ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ತೀರಿ.